ಬೆಂಗಳೂರು ಲಾಕ್ ಮಧ್ಯೆಯೇ ಎಣ್ಣೆ ಅಂಗಡಿಯ ಮುಂದೆ ಜನವೋಜನ. ವರ್ಷಾಚರಣೆಗೆ ಮದ್ಯ ಖರೀದಿ ಮಾಡೋದಕ್ಕೆ ಮದ್ಯಪ್ರಿಯರು ಮುಗಿಬಿದ್ದಿದ್ದಾರೆ. ಕಬನ್ ಪಾರ್ಕ್ ರಸ್ತೆಯ ಮದ್ಯದ ಅಂಗಡಿಗೆ ಜನರ ಲಗ್ಗೆ. ಸಾಲು ಗಟ್ಟಿ ನಿಂತು ಮದ್ಯ ಖರೀದಿಸ್ತಾ ಇದ್ದಾರೆ ಗ್ರಾಹಕರು. ಲಾಕ್ಡೌನ್ ಸಂದರ್ಭದಲ್ಲಿ ಮದ್ಯದ ಅಂಗಡಿಗಳು ಕ್ಲೋಸ್ ಆಗಿದ್ವು. ಆ ಬಳಿಕ ಮದ್ಯದ ಅಂಗಡಿಗಳು ಬಾಗಿಲು ತೆರಿತಾ ಇದ್ದಂತೆ ನಾವೇನು ರಶ್ ನೋಡಿದ್ವಿ. ಅದೇ ರೀತಿಯಲ್ಲಿ ಈಗ ಮತ್ತೆ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲೂ ಕೂಡ ಮದ್ಯ ಖರೀದಿಗೆ ಮದ್ಯಪ್ರಿಯರು ಮುಗಿಬಿದ್ದಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಸಾಲುಗಟ್ಟಿ ನಿಂತು ಮದ್ಯ ಖರೀದಿಸ್ತಾ ಇದ್ದಾರೆ ಗ್ರಾಹಕರು. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಬಳಿಯ ರಸ್ತೆಯ ಮದ್ಯದ ಅಂಗಡಿಗೆ ಜನ ಲಗ್ಗೆ ಇಟ್ಟಿದ್ದಾರೆ. ನಿಷೇಧಾಜ್ಞೆ ಜಾರಿಯಲ್ಲಿದೆ. ಈಗ ರಾತ್ರಿಯ ಮೇಲೆ ಸಂಭ್ರಮಾಚರಣೆಗೂ ಬ್ರೇಕ್ ಇದೆ. ಆದರೆ ಮದ್ಯದ ಅಂಗಡಿಯ ಬಳಿ ಮದ್ಯ ಪ್ರಿಯರು ಖರೀದಿ ಮಾಡ್ತಾ ಇರುವಂತಹ ಭರಾಟೆ ಗಮನಿಸ್ತಾ ಇದ್ದೀರಿ. ಪ್ಯಾಕ್ ಪ್ಯಾಕ್ ಗಟ್ಟಲೆ ತೆಗೆದುಕೊಂಡು ಆಟೋಗಳಲ್ಲಿ ತಮ್ಮ ವಾಹನಗಳಲ್ಲಿ ತೆರಳುತ್ತಾ ಇದ್ದಾರೆ. ಮದ್ಯ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಸಾರ್ವಜನಿಕ ಸಂಭ್ರಮಕ್ಕೆ ಸರ್ಕಾರ ಬ್ರೇಕ್ ಹಾಕಿದ್ರೂ ಕೂಡ ಮದ್ಯ ಪ್ರಿಯರ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿಲ್ಲ ಅನ್ನೋದನ್ನ ತೋರ್ಪಡಿಸ್ತಾ ಇದೆ ಈ ದೃಶ್ಯ. ವರ್ಷಾಚರಣೆಗೆ ಅಂತ ಮದ್ಯ ಖರೀದಿಗೆ ಮದ್ಯ ಪ್ರಿಯರು ಮೂಗಿ ಬಿದ್ದಿರುವಂತಹ ದೃಶ್ಯ ಇದು. ಒಂದ್ ಕಡೆ ಬೆಂಗಳೂರು ಲಾಕ್ ನಿಷೇಧಾಜ್ಞೆ ಮಧ್ಯಾಹ್ನ 12 ಗಂಟೆಯಿಂದಲೇ ಜಾರಿಯಲ್ಲಿದೆ. ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ 144 ಸೆಕ್ಷನ್ ಜಾರಿಯಲ್ಲಿದೆ. ಸಂಜೆ ಮೇಲೆ ಫ್ಲೈಓವರ್ಗಳು ಬಂದ್, ರಸ್ತೆಗಳು ಬಂದ್, ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಸಂಭ್ರಮಾಚರಣೆ ಇಲ್ಲ. ಡಿಜೆ ಪಾರ್ಟಿಗಳಿಗೆ ಅವಕಾಶ ಇಲ್ಲ. ಹೀಗಿದ್ದೂ ಕೂಡ ಮದ್ಯ ಖರೀದಿಗೆ ಮಾತ್ರ ಯಾವುದೇ ರೀತಿಯಲ್ಲೂ ಕೂಡ ಬ್ರೇಕ್ ಬಿದ್ದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕಬ್ಬನ್ ಪಾರ್ಕ್ ಬಳಿಯ ರಸ್ತೆಯ ಮದ್ಯದ ಅಂಗಡಿಯಲ್ಲಿ ಮದ್ಯ ಪ್ರಿಯರು ಲಗ್ಗೆ ಇಟ್ಟಿರುವಂತಹ ದೃಶ್ಯ. ಎರಡ್ ಸಾವಿರದ 2021 ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ಕೆಲವೇ ಗಂಟೆಗಳು ಬಾಕಿರುವಂತದ್ದು. ಈ ಹಿನ್ನೆಲೆ ಮದ್ಯ ಪ್ರಿಯರು ಮದ್ಯ ಮಳಿಗೆಗೆ ಲಗ್ಗೆ ಇಟ್ಟಿರ್ತಕ್ಕಂಥ ನಾವು ನೋಡಬಹುದಾಗಿದೆ. ಕಬ್ಬನ್ ಪಾರ್ಕ್ ಠಾಣೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಮದ್ಯ ಮಳಿಗೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮದ್ಯ ಪ್ರಿಯರು ಈಗಾಗಲೇ ಒಳಭಾಗದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಬಹುತೇಕವಾಗಿ ನಾವು ನೋಡೋದಾದಾಗ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಕೂಡ ಎದುರಾಗ್ತಿರ್ತಕ್ಕಂಥದ್ದು. ಅಂದ್ರೆ ಇವತ್ತು 144 ಸೆಕ್ಷನ್ 12 ಗಂಟೆಗೆ ಜಾರಿಯಾಗುತ್ತೆ. ಈ ಒಂದು ಜಾರಿಯಾದಂತಹ ಹಿನ್ನೆಲೆಯಲ್ಲಿ ಮದ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಈಗಾಗಲೇ ಎಲ್ಲರೂ ಕೂಡ ಅಂದ್ರೆ ಏನು ಮದ್ಯ ಪ್ರಿಯರಿದ್ರೆ ಅವರೆಲ್ಲರೂ ಕೂಡ ಈಗಲೇ ಬಂದು ಖರೀದಿಯನ್ನು ಮಾಡಿರ್ತಕ್ಕಂಥ ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಕೂಡ ಎದುರಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಅಂದ್ರೆ ಪಾರ್ಕಿಂಗ್ ಅನ್ನು ನಿಗದಿತ ಪಾರ್ಕಿಂಗ್ ಅನ್ನು ಹೊರತುಪಡಿಸಿ ಬಹುತೇಕವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಬಂದಿರತಕ್ಕಂಥದ್ದು. ಅಂದ್ರೆ ಅಲ್ಲಿ ನಾವು ದೃಶ್ಯಗಳನ್ನು ನೋಡಬಹುದಾಗಿದೆ. ಎಲ್ಲರೂ ಕೂಡ ಅಂದ್ರೆ ಕೇಸ್ ಗಟ್ಟಲೆ ಅಂದ್ರೆ ಬಾಟಲ್ಗಳನ್ನ ತೆಗೆದುಕೊಂಡು ಒಳಭಾಗದಿಂದ ಹೊರಕ್ಕೆ ಬರ್ತಾ ಇರ್ತಕ್ಕಂಥದ್ದು ತಮ್ಮ ವಾಹನಗಳಲ್ಲಿ ಇರಿಸಲಿಕ್ಕೆ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳನ್ನು ನೋಡಬಹುದಾಗಿದೆ. ಈಗಾಗಲೇ ಒಬ್ಬ ವ್ಯಕ್ತಿಯಲ್ಲಿ ಒಂದು ಕೇಸ್ ಅನ್ನ ಒಂದು ಸಂಪೂರ್ಣ ಒಂದು ಕೇಸ್ ಅನ್ನ ಬಾಟ್ಲ ತಗೊಂಡ್ಬರ್ತಿದ್ದಾನೆ. ಅವನು ಒಂದು ವಾಹನದಲ್ಲಿ ಕೂಡ ಇರ್ತಿರ್ತಾನೆ. ಅಂದ್ರೆ ಪ್ರಮುಖವಾಗಿ ನೋಡಿದಾಗ ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಪ್ರೋಟೋಕಾಲ್ ಅನ್ನ ಜಾರಿ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಸ್ಪಂದಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಅಲ್ಲಿ ಮದ್ಯವನ್ನು ಕೊಡ್ತಾರೆ. ಆದ್ರೆ ಇಲ್ಲಿ ಈಗ ಅಂದ್ರೆ ಇಲ್ಲಿ ತೆಗೆದುಕೊಳ್ತಿರ್ತಕ್ಕಂಥವ್ರು ಕೇವಲ ಮನೆಯಲ್ಲೇ ಪಾರ್ಟಿಯನ್ನು ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ. ಹಾಗಾಗಿ ಈಗಲೇ ಖರೀದಿಯನ್ನು ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಂಬೋಣ ಅನ್ನೋ ನಿಟ್ಟಲ್ಲೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ನೋಡೋದಾದಾಗ 144 ಸೆಕ್ಷನ್ ಜಾರಿ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮದ್ಯಕ್ಕೆ ಈಗಾಗಲೇ ಮದ್ಯ ಪ್ರಿಯರು ಮದ್ಯ ಮಳಿಗೆಗಳಿಗೆ ಲಗ್ಗೆಯನ್ನು ಇಟ್ಟಿರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ. ಕ್ಯಾಮರಾಮನ್ ಸುಕೇಶ್ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.